ಜೈನ ಮುನಿ ಹತ್ಯೆ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾ ಆಗ್ತಾ ಇದೆ. ಏನು ಜೈನ ಧರ್ಮದ ವಿಧಿವಿಧಾನಗಳ ಮೂಲಕ ಈಗಾಗಲೇ ಏನು ಅಂತ್ಯಕ್ರಿಯೆಗಳನ್ನು ಮಾಡಲಾಗ್ತಾ ಇದೆ. ಈಗ ಸದ್ಯ ನಾವು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದಲ್ಲಿರುವಂಥ ಏನು ಈ ಮಠದಲ್ಲಿ ಇರುವಂಥದ್ದು ಈಗಾಗಲೇ ಏನು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವಂಥದ್ದು. ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಬೀಡು ಬಿಟ್ಟಿರುವಂಥದ್ದು, ಈಗಾಗಲೇ ಬಂದೋಬಸ್ತ್ಗಳನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಈಗ ಏನು ಭಕ್ತರು ಒಬ್ಬೊಬ್ಬರಾಗಿ ಅಂತ್ಯಕ್ರಿಯೆಗೆ ಆಗಮಿಸ್ತಾ ಇದ್ದಾರೆ. ಈಗ ಏನು ಸ್ವಾಮೀಜಿ ಅವರಿಗೆ ಆಹಾರ ನೀಡುವಂಥ ಅಜ್ಜಿ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಅಜ್ಜಿ, ನೀವು ಸ್ವಾಮೀಜಿ ಅವರಿಗೆ ಆಹಾರ ನೀಡ್ತಿದ್ರಿ, ಏನಾಯಿತು? ನೀವೇ ಮೊದಲು ನೋಡಿದ್ದಂತ ಏನು ಹೇಳ್ತೀರಿ? ಮುಂಜಾನೆ 8 ಗಂಟೆಗೆ ಬಂದೀನಿ ರೀ ನಾ. ಬರೋಸ್ ತನಕ ನಮ್ಮ ಆರಾಧ್ರದ್ದು ಪಿಂಚಿ ಕಮಾಂಡ್ಲು ಇಲ್ಲೇ ಕಾಣಿಸ್ತೀರಿ, ಅವ್ರದ್ದು ಡ್ಯಾನ್ಸ್ ಐತಿ ಐತಿ ಎಲ್ಲ ಕಾಣಿಸ್ತೀರಿ. ಕಾಣಿಸೋದ್ಕ ನಮಗೆ ಜೀವ ಗಾಬರಿ ಆಯ್ತು ರೀ. ಆಹಾರ ಕೊಡು ಟೈಮ್ದಾಗ ನಾವೆಲ್ಲ ಹುಡುಕ್ಯಾಡ್ರು, ಎಲ್ಲೂ ಸಿಗಲಿಲ್ಲ ರೀ. ಎಲ್ಲೂ ಸಿಗಲ್ದಾಗ ನಾ ಏನು ಮಾಡೀನಿ ರೀ, ಎಲ್ಲ ನಮ್ಮ ಊರು ಮಂದಿನ ಕೂಡಿಸ್ಕೊಂಡು ರೀ. ಕೂಡಿಸ್ಕೊಂಡು ಕೇಶಿಂದ ಕರ್ಸ್ಕೊಂದ ನಮ್ಮ ಚೇರ್ಮನ್ರು ಕರ್ಸ್ಕೊಂದ ನಾವು ಹುಡುಕಾಕ್ ಚಾಲು ಮಾಡಿದ್ವು ರೀ. ಹುಡುಕ್ಯಾಡಿದ್ರು ಎಲ್ಲೂ ಹುಡುಕ್ಯಾಡ್ರು ಎಲ್ಲೂ ಸಿಗಲಿಲ್ಲ ರೀ. ನಮ್ದು ಭಾಳ ಕೆಟ್ಟಾಯ್ತು ರೀ, ನಮ್ಮ ಮಹಾರಾಜರದ ಭಾಳ ಕೆಟ್ಟಾಯ್ತು ರೀ. ಅವ್ರ ಸ್ವಭಾವ ಚಲೋ ಇತ್ತು ರೀ, ಎಲ್ಲ ಮಂದಿ ಬೇಕಂತೀರಿ, ಎಲ್ಲಾರನ್ನು ಕರ್ಕೋತೀರಿ, ಎಲ್ಲಾರನ್ನು ಕೂಡಿಸ್ಕೋತೀರಿ. ಅವ್ರ ಸ್ವಭಾವ ಎಲ್ಲ ಭಾಳ ಚಲೋ ಇತ್ತು ರೀ ಅವ್ರದ. ಈ ಕ್ಷೇತ್ರ ಬೆಳೀಲಿ, ಈ ಕ್ಷೇತ್ರ ಚಲೋ ಆಗಲಿ, ಈ ಕ್ಷೇತ್ರದ ನಾವು ಚಲೋ ಮಾಡೋಣ, ಇಲ್ಲಿ ಶಾಲೆ ಹುಡುಗೋರು ಕಲೀಲಿ, ಇದು ಹಾಸ್ಟೆಲ್ ಎಲ್ಲ ಆಗಲಿವ, ಇದೆಲ್ಲ ಚಲೋ ಮಾಡೋಣ ಅಂದ್ಕೇಶಿಂದ ಅವ್ರದ್ದು ಭಾವನಾದಾಗಿತ್ತು ರೀ. ಏನು ಮಾಡಕ್ಕೆ ನಂಗೆ ಏನು ಹೇಳೋಕ್ಕಾಗುವತ್ತ ರೀ. ಅಮ್ಮ, ಈಗ ಕೊಲೆ ಆರೋಪಿ ಮತ್ತು ಸ್ವಾಮೀಜಿ ಅವ್ರ ಬಾಂಧವ್ಯ ಹೆಂಗಿತ್ತು? ಏನು ಅವ್ರ ಕಡಿ ಮತ್ತು ಇದನ್ನದು ವ್ಯಾಪಾರ ಮಾಡ್ತಾ ಇದ್ರಂತೆ, ಅವ್ರ ಜೊತೆ ಬಾಂಧವ್ಯ ಹೆಂಗಿತ್ತು? ಅವ್ರ ಜೊತೆ ಬಾಂಧವ್ಯ ಎಲ್ಲ ಚಲೋನೇ ಇತ್ತು ರೀ. ಆವತ್ತು ಸಂಜೆ 6 ಗಂಟೆಗೆ ಬಂದಿದ್ರಿ ಅವ್ನು, 6 ಗಂಟೆಗೆ ಬಂದಿದ್ರಿ. ನಂದ ಮಹಾರಾಜ್ರಂದ್ರು ನಮ್ಮ ನನ್ಗೂಡೆ ನನ್ನ ಚಲೋನೇ ಇದಾನು ಅವ, ಇರಲಿ ಸಾಮಾನು ಒಂಜ ತರಿಸೋದಿತ್ತು ತರಿಸ್ ಕಳ್ಸಿದ್ಯಾನ ಅಂದ್ರಿ ರೀ. ಅಂದ್ರು ನನ್ನ ನೋಡಿಕೇಶಿಂದ ಅವ ಈ ಹೊತ್ನಾಗ ಯಾಕೆ ಬಂದ್ರಿ, ಈ ಹೊತ್ನಾಗ ಯಾಕೆ ಬಂದ್ರಿ ಕಾಕುರಿ, ಈ ಹೊತ್ನಾಗ ಯಾಕೆ ಬಂದ್ರಿ ಅನ್ನಕತ್ರಿ ಗಾಬರಿಯಾಗಿ. ಇಂಥ ಚಲೋನೋ ಬರೋ ಮನುಷ್ಯ ಇದಾನ್ರವ, ಗಾಬರಿ ಯಾಕಾದ ಅಂಥೇಳಿ ನನಗೂ ವಿಚಾರ ಬಿತ್ತರಿ. ವಿಚಾರ ಬಿದ್ದಬೇಕಾ ಮಹಾರಾಜರಿಗಿನ ಪೈಸ ಬರುವಾಗ ಅವ್ರಿಗೆ ಕೇಶಿನ್ರಿ, ನಾ ಈ ಮನುಷ್ಯ ಇಲ್ಯಾಕೆ ಬಂದಾನ ರೀ, ಈಗ್ಯಾಕೆ ಬಂದಾರ್ರಿ, ಈಗ್ಯಾಕೆ ಬಂದಾರ್ರಿ. ಅದಕ್ಕೆ 6 ಗಂಟೆಗೆ ಇದ್ರಿ ಅವ್ರು, ಹಾಂ ಸಾಯಂಕಾಲ 6 ಗಂಟೆಗೆ ರೀ. 6 ಗಂಟೆದಿಂದ 7 ಗಂಟೆ ತನಕ ನಾ ಇಲ್ಲೇ ಇದ್ದೀನಿ ರೀ. 7 ಗಂಟೆ ತನಕ ಮಹಾರಾಜರ ನಾನು ಇಲ್ಲೇ ಇದ್ದು ರೀ. ಇದ್ರು ಮಹಾರಾಜರು ಅಂದರು ಇಲ್ಲವ ಹೆಣ್ಮಗಳು ಇರೋದಿಲ್ಲ ಇಲ್ಲಿ, ಹೇಳಿದಾಗ ನೀನು ನಿನ್ನ ಕೆಲಸಕ್ಕೆ ಹೋಗುವ, ನಾನು ಇಲ್ಲಿ ಬರ್ತೀನಿ, ಮಾಳೆ ಅವ್ರು ಬರ್ತಾರ, ಅದೊಂದು ಪೈಪ್ ಜೋಡಿಸೋದೈತಿ, ಅದನ್ನು ಜೋಡಿಸಿ ನೀರು ಒಗಿಸ್ತಾರವ ಅಂತ ಹೇಳಿ ಇಷ್ಟ ಅಂದ್ರಿ ರೀ. ನಮ್ಮ ಮಹಾರಾಜರ ಒಬ್ಬರೇ ಇದ್ರಿ ರೀ, ಆಯ್ತು ಒಬ್ಬರೇ ಇದ್ರು, ನೀವು ಬಂದಾಗ ಯಾರಿದ್ದು ಆಯ್ತು ಒಬ್ಬರೇ ಇರ ಅಂತಲೇ ರೀ. ನಾ ಏನು ಕೇಳ್ನು ಮಹಾರಾಜರಿಗೆ, ಹಾಂ ಹಾಂ ರೀ ನಾ ಹೋತೇನ್ರಿ, ಐನ್ ರೀ ನಾ ಹೋದೀನಿ ರೀ, ನಾ ಹೋದೀನಿ ರೀ. ಮುಂಜಾನೆ ದಿನ 9 ಗಂಟೆಗೆ ಬರೋರ್ರಿ ನಾವು, 9 ಗಂಟೆಗೆ ಬರೋದು, 8 ಗಂಟೆಗೆ ಬಂದೀನಿ ರೀ ನಾ ದಿವಸ ಊರಿಗೆ ಹೋಗೋಕಿದ್ದೀನಿ ರೀ. 8 ಗಂಟೆಗೆ ಬಂದೀನಿ ರೀ ಮಹಾರಾಜ್ರಿ, ಪೈಲ ದಿವಸ ಹೇಳೀನಿ ರೀ ನಾ ಊರಿಗೆ ಹೋಗೋಕಿದ್ದೇನೆ ರೀ, ನಾ 8 ಗಂಟೆಗೆ ಬರ್ತೇನೆ ರೀ ಅಂತ ಹೇಳಿ. ಮತ್ತು ಬಾವಾ ನೀ ಆಹಾರ ಮಾಡುವ, ನೀನು ಊರಿಗೆ ಹೋಗಿ ಬಾವಾ ಅಂತ ಹೇಳಿರಿ. ಹೇಳೋ ಟೈಮ್ದಾಗ ಅಂದ್ರೆ ನಾ 8 ಗಂಟೆಗೆ ಬಂದು ಹುಡುಕಾಡ್ಕು ಚಾಲು ಮಾಡುವ ಹೇಳಿದಾಗ ಎಲ್ಲೂ ಎಲ್ಲೂ ನಮ್ಮ ಮಹಾರಾಜರು ಒಟ್ಟು ಸಿಗೋದೇ ಇಲ್ಲ ರೀ. ಪಿಂಚಿ ಕಮಾಂಡ್ಲ ಅವರು ಇಲ್ಲೇ ಇತ್ರಿ, ಪಿಂಚಿ ಬಿಟ್ಟು 5 ಹೆಜ್ಜೆನೂ ನಡ್ಯಾಕೆ ಪರವಾನಗಿಲ್ಲ ರೀ ಅವ್ರಿಗೆ, ಚಾತುರ್ಮಾಸಿ ಚಾಲು ಐತ್ರಿ, ಒಟ್ಟು ಹೊರಗೂ ಬರಲಾತಿರಿ ಈಗ ಹೆಚ್ಚ. ಮತ್ತು ಆ ಮನುಷ್ಯ ಆ ಹೇಳಿದಾಗ ಬ್ಯಾಟ್ರಿ ತೊಗೊಂಡು ಬಂದ್ರಿ ಅವ, ಬ್ಯಾಟ್ರಿ ತೊಗೊಂಡು ಬಂದಾಗ ಗಾಡಿಗೆ 8 ದಿವಸ ಆಯಿತು. ನಮ್ಮ ಮಹಾರಾಜ್ರ ಬ್ಯಾಟ್ರಿ ಬೇಡ್ತಿದ್ರು, ಅದು ರಿಪೇರಿ ಕೊಟ್ಟಿರ್ರಿ ಅವ್ರ ಗಾಡಿ ಬ್ಯಾಟ್ರಿ. ಮತ್ತು ಅವ 8 ದಿವಸ ಒಟ್ಟ ತರಲಾಗಿದ್ದ, ಅದೇ ದಿವಸ ಬ್ಯಾಟ್ರಿ ತೊಗೊಂಡು ಬಂದ್ರಿ ಅವ. ತಂದಕಿಶಿಂದ ಅವ್ರ ಮಹಾರಾಜ್ರೆ ಎಲ್ಲಿ ಇಲ್ಲಿ ಕಾಣುವರು ಬಾಪ ಹುಡುಕ್ಯಾಡೂನು ನಾನಿ ಕೂಡಿ, ಮತ್ತು ಎಲ್ಲಿ ಕಾಣಿಸುವರು ನೋಡೂನು ಬಾ ನಾನು, ಇಲ್ಲರಿ ಕಾಕು ನಾ ಬ್ಯಾಟ್ರಿ ಹಾಕ್ತೇನೆ ರೀ, ನಾನು ಬ್ಯಾಟ್ರಿ ತಕ್ಕೊಂಡು ಹೋತೇನೆ ರೀ ಅಂದ್ರಿ. ನಾ ಕೈ ಹಚ್ಚಿಕೊಡ್ದುಲ್ ರೀ, ನಮ್ಮ ಮಹಾರಾಜ್ರ ನಂಗೆ ಇಲ್ಲಿ ಕಾಣಿಸೋ ತನಕ ನೀ ಯಾತಕ್ಕೂ ಕೈ ಹಚ್ಚೋದಿಲ್ಲಪ್ಪ ಅಂತ ಹೇಳ್ರಿ ನಮ್ಗೆ. ಆ ಹೇಳಂತಲೇ ಬಾ, ಇತ್ರ ಮೊಬೈಲ್ ಇದಾವೆ ಇಲ್ಲೇ, ಒಂದರೆ ನಂಬರ್ ತೆಗೆದು ಬಾ, ಯಾರನ್ರೆ ಕರ್ಸ್ಕೊಳ್ಳೂನು ಮತ್ತು ಹುಡುಕ್ಯಾಡಕ್ಕೆ ಚಾಲು ಮಾಡೋನು ಪಾತ ಏನ್ರಿ. ಅವ್ನು ಕೊಲೆಗಾರ ಅಂತ ಹೇಳಿಕೇಶಿಂದ ನಮ್ಗೆ ಒಟ್ಟು ಕನಸುನಾಗೂ ಇಲ್ಲ ಮನುಷ್ಯನಾಗೋ ಇಲ್ಲ ರೀ. ಅವಂದ ಅವಂಗ ನಮ್ಮ ಮಹಾರಾಜ್ರು ಏನು ಹೇಳಿರು, ನೀ ವಾಪಾರ್ಸಪ್ಪ ನನಗೆ ಕಡಿ ಉಸುಬ ಎಲ್ಲ ಬಳಸ್ತೀನಿ ನನ್ನ ಕ್ಷೇತ್ರಕ್ಕೆ, ನೀ ಈ ರೊಕ್ಕವನ್ನು ದುಡ್ಡುವನ್ನು ವಾಪಾರಿಸು, ವಾಪಾರಿಸಿ ನಂತರ ನಾ ಕಟ್ಟಡದ ನಮ್ಮ ಭಗವಂತರದ ಕಟ್ಟಡ ಚಾಲು ಮಾಡಿದೆ ಅಂದ್ರೆ ನೀ ಈ ದುಡ್ಡು ವಾಪಸ್ ಮಾಡಪ್ಪ ಅಂತ ಹೇಳಿ ಕೊಟ್ಟಿದ್ರು. ಎಷ್ಟು ಕೊಟ್ಟಿದ್ರು ನನಗೆ ಗೊತ್ತಿಲ್ಲ, ನಮಗೆ ಹೇಳಿ ಇಲ್ರಿ. ಹಾಂ ಕೊಟ್ಟದಂತೂ ಗೊತ್ತಿತ್ತು ರೀ, ಅದ ದಿವಸ ಸಂಜೆಳೆ ನಂಗೆ ಹೇಳಿದ್ರು ಮಾಳೆ ಅವರು, ಇಟ್ಟು ಕುಡ್ದಲ್ಲ ಇಟ್ಟು ಕೊಡ್ತಾನೆ ಅಂದಾರವ್ವ ನಂಗೆ. ಹ್ಞೂ ರೀ ಮಾರಾದ್ರಿ, ಕಾಲು ಬಿದ್ದು ಹೇಳಿನ್ರಿ, ನಾ ಎಟ್ಟು ಕೊಡ್ತಾರೆ ಅಟ್ಟ ತೋರಿ ಕಟ್ಟಡ ಚಾಲು ಮಾಡೋಣ್ರಿ ಅಂದೇವ್ರಿ ನಾವು. ಅಷ್ಟಕ್ಕ ಮಹಾರಾಜರ ನಾವು ಇಲ್ಲಿ ಕಾಯಮಿ ಕ್ಷೇತ್ರ ಚಾಲು ಆಗುತ್ತಕ್ಕ ಅವ್ರ ನಾವು ಇಷ್ಟ ಇಲ್ಲಿ ಇದನ್ನು ಮಾಡೇವ್ರಿ. ಹೊರಗಿನ ಮಂದಿ ಹೆಚ್ಚು ಬರ್ತಿದ್ರಿ, ಎಲ್ಲ ಮಂದಿನ ಇದನ್ನು ಮಾಡ್ತಿದ್ರಿ, ಬರ್ತಿರ್ರಿ ಹೋತಿರ್ರಿ, ಭಿನ್ನ ಬರುತ್ತಿದ್ರಿ ಭಿನ್ನ ಹೋತಿದ್ರಿ, ನಾವು ಯಾವ ಜನ ಧ್ಯಾನ ಇಸ್ತಾವ್ರಿ. ನಮ್ಮ ಮಹಾರಾಜರು ಮಾಡ್ಲು ಕೊಡ್ತಾರೆ, ಆಹಾರ ಕೊಟ್ಟರೆ ಮುಗಿತ್ರಿ ನಮ್ದು ಕೆಲಸ ರೀ.
ಅವ್ರ ಕನಸ್ರ ನಮ್ಮ ಮಹಾರಾಜ್ರ ಕನಸು ಇಟ್ಕೊಂಡ್ರು. ಇದು ದೊಡ್ಡ ಇಲ್ಲಿ ನನ್ನ ಕಣ್ ಮುಂದೆ ಹುಡುಗರು ಕಾಲೇಜ್ ಹುಡುಗರೆಲ್ಲ ಓಡಾಡ್ಬೇಕು, ಹಾಸ್ಟೆಲ್ ದಡದಾಗಬೇಕು, ಇದು ನನ್ನ ಕ್ಷೇತ್ರ ದಡದ ಹಿರಿಕುಡಿಗೆ ಬೆಳಿಬೇಕು ಅನ್ನೋದು ನಮ್ಮ ಮಹಾರಾಜ್ರ ಕನಸರು ಇಟ್ಕೊಂಡಿರ್ರಿ. ನಮ್ಮ ಮಹಾರಾಜ್ರ ಕನಸು ಇಟ್ಕೊಂಡಿರ್ರಿ, ಅವರು ಕನಸೆಲ್ಲ ನಸಾಗಿ ಹೋಗಿತ್ರಿ, ಸೂರಾಗಿ ಹೋಯ್ತ್ರಿ ಕನಸೆಲ್ಲ ನಮ್ಮ ಮಹಾರಾಜ್ರದ. ಅವನು ಇಲ್ಲೇ ಇದ್ರಿ, ಅವ್ ಬಂದ್ರಿ, ಬಂದ್ಬೇಕ ಹುಡುಕ್ಯಾಡೋನು ಬಾಪ ನಾನೇ ಏನ್ರಿ, ನಮ್ಗೆ ಗೊತ್ತಿಲ್ರಿ. ಈಗ ನೀವು ಬರಾನ ನಮ್ಮ ಮಹಾರಾಜ್ರ ನಂಬರ್ ತೆಗೀರಿ, ನಮ್ಮ ಮಹಾರಾಜ್ರಿ ಕಾಣಿಸುವರು, ಮತ್ತೆ ಇದು ನಂಬರ್ ತೆಗೆದು ಕೊಡ್ಬರಿ ಅಂದ್ರೆ ಇಲ್ರಿ ಇಲ್ರಿ ಅದ್ರ ನಂಬರ್ ಗೊತ್ತಿಲ್ರಿ ನಂಗೆ, ನಂಗೆ ಯಾರು ನಂಬರ್ ಗೊತ್ತಾಗವಲ್ರಿ ಅಂದ್ರೆ ಒಬ್ರು ಯಾರ್ದ್ರೆ ತೆಗಿಪ್ಪ ಅಂತ ಹೇಳಿ ಏನ್ರಿ, ನಾ ಸಾಲಿ ಕಲ್ತಿಲ್ರಿ, ಒಬ್ರದ್ದು ಯಾರ್ದ್ರೆ ತೆಗಿಪ್ಪ ನಾನು ಒಬ್ರು ನಂಬರ್ ತೆಗೆದ್ರು ಆ ಫೋನ್ದಿಂದ ಚೇರ್ಮನ್ರಿಗೆ ಫೋನ್ ಹಚ್ಚಿನ್ರಿ. ನಾ ಫೋನ್ ಹಚ್ಚಿಕಿಸಿಂದ ಇಲ್ಲಿ ಮಹಾರಾಜ್ರು ಒಟ್ಟ ಕಾಣ್ತಾ ಇಲ್ಲ ಬರ್ರಿ ನೀವು ಅನ್ನುಟ್ರಾಗ ಅವಂಗೆ ಏನಂದ್ರಿ, ನಾನು ನೀನು ಕೂಡಿ ಹುಡುಕ್ಯಾಡೂನು ಬಾ ಅಂತ ಹೇಳ್ಕಿಸಿಂದ ಅಂದಾಗ ಅವ ಏನಂದ್ರಿ, ನನ್ನ ಕಾಲಿನ ವಾಸಲೆ ನಾಯಿ ನನ್ನ ಹಿಡಿದತ್ತು ಕಾಕುರಿ, ನನ್ನ ನಾಯಿ ಹಿಡಿದತ್ರಿ, ನಾನು ಯಾರೇ ಓದಾರ್ರಿ, ನಾವು ಊರು ಬಿಟ್ಟು ಬಂದಾವ್ರಿ, ನನ್ನ ದುಡ್ಡು ತಿನ್ನಕ್ಕೆ ಬಂದಾವ್ರಿ, ಇವೆಲ್ಲ ಭಾಷೆನ ಅವ್ನ ಬಾಯಿದಿಂದ ಬಂದು ರೀ, ಈ ಭಾಷೆನ ಅವ್ನ ಬಾಯಿದಿಂದ ಯಾಕೆ ಬಂದು ಅಂತ ಹೇಳಿ ನನಗೂ ಅಂಜಿಕೆ ಬತ್ತರಿ, ನನಗೂ ಅಂಜಿಕೆ ಬತ್ತರಿ. ಅವ್ನ ಮ್ಯಾಲೆಲ್ಲ ಹುಡುಕ್ಯಾಡಿ ಒಯ್ಯೋದು ಒಯ್ಯೋದು ಅಂದ್ರೆ ನನಗೆ ಆಗಲಿಲ್ಲರಿ, ನನಗೆ ಈ ಭಾಷೆ ನೀವಿಂದ ಬಂದು ಯಾಕೆ ಆ ಮಾತಿಗೆ ನಾನು ನೀ ಹತ್ರ ಏನಿಲ್ದ್ರೆ ನಿನಗ್ಯಾಕೆ ಯಾರು ಏನು ಮಾಡ್ತಾರು, ನಿನಗೆ ಯಾರು ಏನು ಮಾಡೋದಿಲ್ಲ, ನಾ ಆದರೆ ಹೇಳ್ತೇನೆ ಖರೆ, ಇಲ್ಲಿ ನೀರಿದಾವ ನೋಡಿ ಯಾರು ಹೇಳ್ತಾರು, ಕಾಲು ತೊಳ್ಕೊಂಡಿದ್ರೆ ತೊಳ್ಕೊ ಬಾಬಾ, ನೀನು ಕಾಲು ಯಾಕೆ ಮುಟ್ತೀತಿ, ನಾಯಿ ನಿನ್ನ ಯಾಕೆ ಹಿಡಿದಿ, ಇಲ್ಲ ಅವ್ರು ಯಾರು ಏನಾರೆ ಮಾಡಿದ್ರು ಅಂದ್ರೆ ಆ ವಾಸದಿಂದ ನನ್ನ ಹಿಂಗೆ ಮಾಡ್ತೈತಿ ಅಂತ ಅನ್ನೋದು ಅಂಜಿಕೆ ನಂಗೆ ಹೇಳಿ ಆದ್ರೆ ಅವ ಹೇಳಿದ ಬೇಕ ಈ ಬ್ಯಾಟ್ರಿ ಹಾಕತೇನು ತೆಗಿತೇನೆ, ನಮ್ಮ ಮಹಾರಾಜ್ರು ಬರ್ತಕ್ಕ ಇಲ್ಲಿ ಆತಕ್ಕೆ ನೀ ಕೈ ಹಚ್ಚೋದಿಲ್ಲ ಅಂತ ಬಿಟ್ಟಿನ್ರಿ. ನಾ ನಮ್ಮ ಮಹಾರಾಜ್ರು ಬರ್ತಾ ಇಲ್ಲದ್ ನೀ ಪೈಲ ಹೋಗೋದು ಇಲ್ಲಿ ಇರೋದಿಲ್ಲ ನೀ ಅಂತ ಹೇಳಿನ್ರಿ. ನಾ ಹೇಳ್ಕೇಶಿಂದ ಆಮ ಅವ್ರನ್ನ ಕಳಿಸಿಕೇಶಿಂದ್ರಿ, ನಾ ಏನ್ ಮಾಡೇನ್ರಿ, ನಮ್ಮ ಪಂಡಿತರಿಗೆ ಫೋನ್ ಹಚ್ಚಿದ್ರಿ, ನಮ್ಮ ಭಯಂತೆ ಕಾಯಿಲೆ ಇದಾರೆ ನೋಡ್ರತ, ಅವ್ರು ಒಂದು ಏಳು ಹುಡುಗರನ್ನ ತಂದ ಗುಡ್ಡ ಆ ಕಡೆ ಈ ಕಡೆ ಎಲ್ಲ ಹುಡುಕ್ಯಾಡಿದ್ರಿ ನಮ್ಮ ಪಂಡಿತರು ಅನುಗುಡ ಅಂದ್ರೆ ನಮ್ಮ ಐದ್ನ ಅವ್ರ ಇವ್ರ ಹುಡುಗೋರ ನಮ್ಮ ಐದ್ನ ಮಕ್ಕಳ ಒಂದು ಊರು ನಮ್ಮ ಊರು ಹುಡುಗೋರ 50 ಜನ ಬಂದಕೇಶಿಂದ ಇಲ್ಲಿ ಹುಡುಕೋಕೆ ಚಾಲು ಮಾಡಿದ್ರಿ, ಎಲ್ಲೂ ನಮ್ಮ ಆರಾದ್ರೆ ಕಾಣಲಿಲ್ಲರಿ. ಅನ್ಕ ಚರ್ಮನ್ರು ಬಂದ್ರಿ ಎಲ್ಲ ಕಡೆ ಹುಡುಕ್ಯಾಡ್ರಿ, ಕುಂತು ಸಾಗರ್ ನಮ್ಮ ಮಹಾರಾಜ್ರದ್ರಿ, ಭಾಳ ಇತ್ತರವ್ರಿ ಅವ್ರ ಕೈಯಾಗ ನಮ್ಮ ಮಹಾರಾಜ್ರು ಕಲ್ತಾವ್ರ ಹತ್ತರಿ, ಕುಂತು ಸಾಗರ್ ಮಹಾರಾಜ್ರದ್ದು ಸಾರ್ಕೆ ನನಗೆ ಹೇಳ್ತಿದ್ರಿ, ನಮ್ಮ ಕುಂತು ಸಾಗರ್ ಮಹಾರಾಜ್ರ ನಮ್ಮ ಕೈಯಾಗ ಅವ್ರ ಕೈಯಾಗ ನಾ ಭಾಳ ಊದಿ ಬರ್ದದೇನೆ ಅವ, ನಾ ಭಾಳ ಬರ್ದದೇನು ಅವ್ರದ್ದು ನಮ್ಮ ಕುಂತು ಸಾಗರ್ ಮಹಾರಾಜ್ರ ಚಲೋ ಇದಾರೆ ಇಟ್ಟು ಹೇಳ್ತಿದ್ರಿ ಅವ್ರು ಅಣ್ಣನ ಆ ಕಡೆ ಹೋಗ್ಕೇಶಿಂದ ಅವ್ರದ್ದು ಸಹಾಯ ಕೇಳ್ಕೊಂಡು ಬಂದ್ರಿ. ಮಹಾರಾಜ್ರು ಅಂದ್ರಿ ಇರ್ತಾರು ಇದಾರು ನೋಡೂನು ಹುಡುಕ್ಯಾಡೂನು ಮತ್ತು ಸಿಗ್ತಾರು ಅಂತ ಅಂದ್ರತ್ತರಿ, ಹುಡುಕ್ಯಾಡಕ್ಕೆ ಚಾಲು ಮಾಡಿರಿ, ಹುಡುಕ್ಯಾಡಕ್ಕೆ ಚಾಲು ಮಾಡ್ರಿ ಆಯ್ತು ಇಷ್ಟವೇನಂದ್ರೆ. ಇಲ್ಲರಿ ನಂಗೆ ತ್ರಾಸ ಆತೈತಿ. 9 ವರ್ಷ ಆಹಾರ ಮಾಡಿದೇನ್ರಿ, 9 ವರ್ಷ ಆಯ್ತು ಆಹಾರ ಮಾಡಿದೇನ್ರಿ ಖರೆ. ಈ ಕ್ಷೇತ್ರ ಬೆಳೆಸೋ ಸಂಬಂಧ ನಮ್ಮ ಮಹಾರಾಜ್ರ ಮೇಯ್ ಒನ್ಸ್ಕೊಂಡಿದ್ರಿ, ಅಂಬುಲಿ ಮಜ್ಜಿಗೆ ತಗೊಂಡ್ಕೇಶಿಂದ ಇದೆಲ್ಲ ಮಾಡಿರಿ ನಮ್ಮ ಮಹಾರಾಜ್ರ, ನಂಗೆ ಆಗಂಗಿಲ್ರಿ, ನಾ ಹೇಳಂಗಿಲ್ರಿ ಯಾನ. ಇವಿಷ್ಟು ಮಾಹಿತಿಗಳನ್ನು ಈಗಾಗಲೇ ಏನು ಇಲ್ಲಿ ಸ್ವಾಮೀಜಿಗೆ ಆಹಾರ ನೀಡುವಂತ ಅಜ್ಜಿಯವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮರಾಮನ್ ರೋಹಿತ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್ ಚಿಕ್ಕೋಡಿ.